அறிவு சேனல் நான் எனும நந்தினி மத்த நான் நம்ம கேள்ப வைஷ்ணவி இவத்தினா இன்னொந்து ஃப்ரோசன் ப்ராடக்ட் ரிவ்யூகே ಸುಸ್ವಾಗತ ಹೌದು ಸೊ ಇವತ್ತು ಲಾಸ್ಟ್ ಟೈಮ್ ನಾವು ಫ್ರೋಜನ್ ಫುಡ್ ಮಾಡಿಲ್ಲ ಬಟ್ ಈ ಟೈಮ್ ಎಸ್ ಫ್ರೋಜನ್ ಫುಡ್ ಟ್ರೈ ಮಾಡ್ತೀವಿ ಫಾರ್ ದ ಫಸ್ಟ್ ಟೈಮ್ ಎಸ್ ನಾವೊಂದು ಸೀರೀಸ್ ಆಗಿ ಮಾಡೋಣ ಅಂತ ಅನ್ಕೊಂಡಿದೀವಿ ಸೊ ಆ ಸೀರೀಸ್ ಅಲ್ಲಿ ಫಸ್ಟ್ ಬರ್ತಿರೋದು ಯಾವುದು ಅಂದ್ರೆ ವಾಟ್ ಇಸ್ ಇಟ್ ಇಟ್ಸ್ ಫ್ರೋಜನ್ ಮಸಾಲಾ ಮ್ಯಾಗಿ ಸೊ ಏನಿದು ಅಂದ್ರೆ ಇಟ್ ಇಸ್ ಅ ಫಿಶ್ ಸೊ ಫಿಶ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಎಲ್ರಿಗೂ ಫಿಶ್ ಅಂದ್ರೆ ತುಂಬಾ ಇಷ್ಟ ಆಗಲ್ಲ ಅದು ಫಸ್ಟ್ ಟೈಮ್ ನಾವಿಬ್ರು ಫ್ರೋಜನ್ ಫಿಶ್ ನ ರಿವ್ಯೂ ಮಾಡ್ತಾ ಇದೀವಿ ಫ್ರೆಶ್ ಫ್ರೆಶ್ ಫಿಶ್ ತಿಂದಿದೀವಿ ಬಟ್ ಫ್ರೋಜನ್ ಇದ್ವರೆಗೂ ಟ್ರೈ ಮಾಡಿದ್ದೇ ಇಲ್ಲ ಸೊ ವಿ ಥಾಟ್ ವೈ ನಾಟ್ ಟ್ರೈ ಮಾಡಿ ನೋಡೋಣ ಅಂತ ಇವತ್ತು ವಿ ಆರ್ ಗೋಯಿಂಗ್ ಟು ಟ್ರೈ ಸೊ ಇದನ್ನ ಹೇಗ್ ಮಾಡೋದು ಅಂತ ವಿಲ್ ಜಸ್ಟ್ ಶೋ ಯು ಅ ಸ್ಮಾಲ್ ಡೆಮೋ ಸೊ ಅದನ್ನ ನೋಡ್ಕೊ ಬನ್ನಿ ಡೆಕೋರೇಟ್ ಮಾಡಿ ಇಟ್ಟಿದಾಳ್ ನೋಡಿ ಇವಳು ಅನಿಯನ್ಸ್ ಮತ್ತೆ ಕ್ಯೂಕಂಬರ್ ಮತ್ತೆ ಲೆಮನ್ ಸೊ ಟೇಸ್ಟ್ ಮಾಡಕ್ಕೆ ರೆಡಿನಾ ರೆಡಿ ಸೊ ಈಗ ಹೇಗೆ ಮಾಡೋದು ಅಂತ ನೋಡ್ಕೊ ಬಂದ್ವಿ ಸೊ ಈಗ ತಿಂದು ರಿವ್ಯೂ ಮಾಡೋಣ ಆಕ್ಚುಲಿ ಇದು ಫ್ರೋಜನ್ ತರಾನೇ ಫೀಲ್ ಆಗ್ತಿಲ್ಲ ತುಂಬಾ ಚೆನ್ನಾಗಿದೆ ಆ ಇವನ್ ಕಿಡಿಂಗ್ ಇದನ್ನ ಯಾರು ಫ್ರೋಜನ್ ಅಂತ ಹೇಳಿದ್ದು ಹೌದು ಆಕ್ಚುಲಿ ಮಸಾಲಾ ಕೂಡ ಹೋಮ್ ಮೇಡ್ ಮಸಾಲಾ ತರಾನೇ ಇದೆ ಇಟ್ಸ್ ಅಮೇಝಿಂಗ್ ಸೇಮ್ ನಮ್ಮನೇಲಿ ಹೇಗೆ ಮಾಡ್ತಾರೋ ಹಾಗೆ ಇದೆ ನಮ್ಮಮ್ಮ ಫಿಶ್ ಫ್ರೈ ಮಾಡಿದ್ರೆ ನಂಗೆ ಸಕ್ಕತ್ ಇಷ್ಟ ಸೊ ಹಾಗೆ ಇದೆ ಯೂಶಲಿ ಫಿಶ್ ಫ್ರೆಶ್ ಆಗಿ ತಂದು ಮಾಡೋದಕ್ಕೂ ಒಂದ್ ಎರಡ್ ಮೂರ್ ದಿನ ಬಿಟ್ಟು ಮಾಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ ಆ ಟೇಸ್ಟ್ ಅಲ್ಲಿ ನಿಮ್ಗೆ ಆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಸ್ವಲ್ಪ ಕಹಿ ಅನ್ಸುತ್ತೆ ಆ ಮೇಲಿರೋ ಸ್ಕಿನ್ ಬಟ್ ಇದ್ರ ಆತರ ಸ್ಕಿನ್ ಆತರ ಕಹಿ ಅಂತ ಅನ್ಸ್ತಾನೆ ಇಲ್ಲ ಹೌದು ಸರಿ ಈಗ ನಾನು ಲೆಮನ್ ಹಾಕೊಂಡು ಟ್ರೈ ಮಾಡ್ತಾ ಇದ್ದೀನಿ ಮೇಬಿ ಆಕ್ಚುಲಿ ನನ್ನ ಫೇವ್ರೇಟ್ ಆಗೋಯ್ತಿದ್ದು ಫಿಶೇ ನನ್ನ ಫೇವ್ರೇಟ್ ಈ ಫ್ರೈ ಇನ್ನ ನನ್ನ ಫೇವ್ರೇಟ್ ಆಯ್ತು ಇಟ್ಸ್ ಅಮೇಝಿಂಗ್ ಸೀರಿಯಸ್ಲಿ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತ ಮುಳ್ಳು ಜಾಸ್ತಿ ಏನಿಲ್ಲ ಸೊ ನೀವು ಮಕ್ಳಿಗೂ ಮಾಡ್ಕೊಡ್ಬೋದು ಆರಾಮಾಗಿ ತಿನ್ಬೋದು ಮಕ್ಳಂತಲ್ಲ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಯಾರು ಬೇಕಾದ್ರೂ ತಿನ್ಬೋದು ಮುಳ್ಳೇನ್ ಕೆಲವರು ಫಿಶ್ ಹೀಗೆ ತಿನ್ನಲ್ಲ ಅಂದ್ರೆ ಬಿಕಾಸ್ ಮುಳ್ಳಿರತ್ತೆ ತಗೊಂಡು ತಿನ್ನಕ್ ಕಷ್ಟ ಆಗತ್ತಂತ ಎಷ್ಟೊಂದನ್ನ ತಿನ್ನಲ್ಲ ಸೊ ಅವ್ರಿಗೆಲ್ಲ ಇದು ಪರ್ಫೆಕ್ಟ್ ಈ ಫಿಶ್ ದಟ್ ಮ್ಯಾಕ್ರಲ್ ಫಿಶ್ ಅಷ್ಟೇನ್ ಮುಳ್ಳಿಲ್ಲ ಸೊ ಆರಾಮಾಗೆ ನೀವು ಕನ್ಸ್ಯೂಮ್ ಮಾಡ್ಬೋದು ನನಗೆ ಇಟ್ಸ್ ಜಸ್ಟ್ ಓನ್ಲಿ 65 ರುಪೀಸ್ ಎಕ್ಸಾಕ್ಟ್ಲಿ ಸೊ ಸಂಡೇಸ್ ಅಂದ್ರೆ ನಿಮಗೆ ಫಿಶ್ ತರಕ್ಕೆ ಮಾರ್ಕೆಟ್ ಗೆಲ್ಲ ಹೋಗಕ್ಕಾಗಿಲ್ಲ ಅಂದ್ರೆ ಜಸ್ಟ್ ಆರ್ಡರ್ ಇಟ್ ಜಸ್ಟ್ ಈಟ್ ಇಟ್ ಎಂಜಾಯ್ ಅಂತ ಹೇಳ್ತೀವಿ ಫಿಶ್ ತಗೊಬೇಕಂದ್ರೆ ನೀವೇನು ಒಂದೇ ಒಂದ್ ಫಿಶ್ ಕೊಡ್ತಾರ ಎಷ್ಟು ತಗೋಬೇಕು ಕೆಜಿ ಗಟ್ಲೆ ತಗೋಬೇಕು ತಗೊಂಡ್ ಬಂದು ಕ್ಲೀನ್ ಮಾಡಿ ಮನೆಯಲ್ಲ ವಾಸನೆ ಬೇರೆ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಮ್ಯಾಟರ್ ಹೇಳ್ಬೇಕು ಇದನ್ನ ಜಸ್ಟ್ 4 to 5 minutes ಅಷ್ಟೇ ಕುಕ್ ಮಾಡ್ಬೇಕು ಜಾಸ್ತಿ ಕುಕ್ ಮಾಡ್ಬೇಡಿ ಮತ್ತೆ ಫ್ರೀಜರ್ ಅಲ್ಲಿ ನೀವು ಇಟ್ಟಿದ್ರೆ ತೆಗೆದು ಒಂದು 5 minutes ಆಚೆ ಇಟ್ಟು ಆಮೇಲೆ
ಯು ಕ್ಯಾನ್ ಕುಕ್ ಎಕ್ಸಾಕ್ಟ್ಲಿ ಸೊ ಈ ಮಸಾಲೆ ಕೂಡ ಅಷ್ಟೇ ಅವರು ಫಸ್ಟೇ ಮ್ಯಾರಿನೇಟ್ ಮಾಡಿದಾರ ಅನ್ಸುತ್ತೆ ಬಿಕಾಸ್ ಆ ಫ್ಲೆಶ್ ಒಳಗಡೆ ಇಳಿದಿದೆ ಸೊ ಆ ಮಸಾಲೆ ಮತ್ತೆ ಆ ಟೆಂಡರ್ ಫಿಶ್ ಜಸ್ಟ್ 4 to 5 minutes ಕುಕ್ ಮಾಡಿದ್ರೆ ತುಂಬಾ ಓವರ್ ಕುಕ್ ಮಾಡಿದ್ರೆ ಹಾಡಾಗ್ಬಿಡುತ್ತೆ ಸೊ ಇಟ್ಸ್ ವೆರಿ ನೈಸ್ ಉಪ್ಪು ಖಾರ ಹುಳಿ ಎಲ್ಲಾನು ಇದೆ ಸೊ ಯೂಶಲಿ ಫ್ರೋಜನ್ ಫುಡ್ಸ್ ಜಾಸ್ತಿ ತಿನ್ನಕಾಗಲ್ಲ ಬಟ್ ನೀವು ಈ ಒನ್ ಫಿಶ್ ಕಂಪ್ಲೀಟ್ ಆಗಿ ತಿನ್ಬೋದು ನಾನು ಆಲ್ಮೋಸ್ಟ್ ಹಾಫ್ ತಿನ್ಬಿಟ್ಟೆ ನೀವೇ ನೋಡ್ಬೋದು ಇಷ್ಟು ಖಾಲಿನೇ ಆಗೋಯ್ತು ಸೊ ಅರಾಮಾಗಿ ನೀವು ತಿನ್ಬೋದು ವಿ ವುಡ್ ಸಜೆಸ್ಟ್ ಯು ಟು ಟ್ರೈ ದಿಸ್ ಯೆಸ್ ದಿಸ್ ಸಂಡೇ ಓಕೆ ಸೊ ಈ ಪ್ರಾಡಕ್ಟ್ಗೆ ನಮ್ಮ ಕಡೆಯಿಂದ ದೊಡ್ಡ ಥಮ್ಸ್ ಅಪ್ ಸೊ ಇದೆಲ್ಲ ನಾವು ಮುಗಿಸಿ ಆಮೇಲೆ ಹೇಳೋಣ ಅನ್ಕೊಂಡ್ವಿ ಬಟ್ ವಿಡಿಯೋ ಇವಾಗ ಎಂಡ್ ಮಾಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋದ ಅನ್ಕೊಂಡಿದೀವಿ ನಮ್ಮ ಚಾನೆಲ್ ಇನ್ನ ಸಬ್ಸ್ಕ್ರೈಬ್ ಮಾಡಿದಿರೋರು ಖಂಡಿತ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಹಾಗೆನೇ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲರ ಜೊತೆ ಶೇರ್ ಮಾಡಿ ಮತ್ತೆ ನಮ್ಮನ್ನ ಇನ್ನು ನೀವು ಇನ್ಸ್ಟಾ ಮತ್ತೆ ಎಫ್ಬಿಆರ್ ಫಾಲೋ ಮಾಡ್ತಿಲ್ಲ ಅಂದ್ರೆ ಆ ಲಿಂಕ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ ಅಲ್ಲೂ ಹೋಗ್ಬಿಟ್ಟು ನಮ್ಮನ್ನ ಫಾಲೋ ಮಾಡಿ ನಾವಲ್ಲಿ ಲೇಟೆಸ್ಟ್ ಅಪ್ಡೇಟ್ಸ್ ಕೊಡ್ತಾನೆ ಇರ್ತೀವಿ ಸೊ ಇಟ್ ವಿ ವೆರಿ ಇಂಟ್ರೆಸ್ಟಿಂಗ್ ಫಾರ್ ಯು ಲೈಕ್ ಸೊ ಇವಳು ತುಂಬಾ ಇರಿಟೇಟಿಂಗ್ ಆಗಿದ್ದಾಳೆ ಮರಿಬೇಡಿ ನೆಕ್ಸ್ಟ್ ವಿಡಿಯೋ ನಿಮಗೆ ಸಿಗೋವರೆಗೂ ಟಾಟಾ ಬೈ ಬೈ ಸರಿ